ಹಾಯ್ ಫ್ರೆಂಡ್ಸ್ ತಮ್ಗೆಲ್ಲರಿಗೂ ಕೂಡ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಸ್ವಾಗತ ಇವತ್ತು ನಾವು ನಗರ ಸ್ಥಳೀಯ ಸರ್ಕಾರಗಳ ಬಗ್ಗೆ ನೋಡೋಣ ಈ ನಗರ ಸ್ಥಳೀಯ ಸರ್ಕಾರಗಳಲ್ಲಿ ನಾವು ಮಹಾನಗರ ಪಾಲಿಕೆಗಳನ್ನು ನೋಡ್ತೀವಿ ಹಾಗೆಯೇ ನಗರಸಭೆ ಮತ್ತು ಪುರಸಭೆಗಳ ಬಗ್ಗೆ ಅಧ್ಯಯನ ಮಾಡೋಣ ಈ ಹಿಂದೆಯೂ ಕೂಡ ನಾನು ಸ್ಥಳೀಯ ಸರ್ಕಾರ ಅಂತೇಳಿ ಒಂದು ಚಾಪ್ಟರ್ ಕ ಮಾಡಿದ್ದೆ ಸೊ ಅದರಲ್ಲಿ ನನಗೆ ಪರಿಪೂರ್ಣವಾಗಿ ಮಹಾನಗರ ಪಾಲಿಕೆ ಬಗ್ಗೆ ಅದ್ರ ಬಗ್ಗೆ ಆಮೇಲೆ ಕಾರ್ಯಗಳ ಬಗ್ಗೆ ಆಮೇಲೆ ಅಲ್ಲಿ ಅರ್ಹತೆಗಳ ಬಗ್ಗೆ ಮೇಯರ್ ಆಗಿರ್ಬೋದು ಉಪಮೇಯರ್ ಆಗಿರ್ಬೋದು ಆ ಎಲ್ಲ ಮಾಹಿತಿಗಳು ತಿಳಿಸ್ಕೊಡೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಸೊ ನೋಡೋಣ ಆ ಒಂದು ಇದನ್ನು ನಾನು ಇವತ್ತು ಕಂಪ್ಲೀಟ್ ಮಾಡ್ತೀನಿ ಹಾಗಿದ್ರೆ ಮೊದಲನೇದಾಗಿ ಈ ಒಂದು ಸ್ಥಳೀಯ ಸಂಸ್ಥೆಗಳು ಅಥವಾ ಸ್ಥಳೀಯ ಸರ್ಕಾರಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪ್ರಥಮವಾಗಿ ತಿಳ್ಕೊಳ್ಳೋಣ ಈ ಸ್ಥಳೀಯ ಸರ್ಕಾರಗಳು ಸ್ವಾಯತ್ತತೆಯನ್ನು ಹೊಂದಿರುತ್ತೆ ಅಲ್ಲ ಸಂವಿಧಾನಕ್ಕೆ ಏಳನೇ ತಿದ್ದುಪಡಿಯನ್ನು ತಂದು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಒಂದು ಆರು ಈ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಅಂದ್ರೆ ಸಂವಿಧಾನದ ಏಳನೇ ತಿದ್ದುಪಡಿಯ ಅನ್ವಯ ಸಾವಿರದ ಒಂಬೈನೂರ ಮೂರಲ್ಲಿ ಈ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಇದರ ಒಂದು ಭಾಗ ಒಂಬತ್ತು ಮತ್ತು ನಲ್ಲಿ ಎರಡುನೂರ ನೂರ ನಲವತ್ತ್ಮೂರು ಪಿ ವಿಧಿಯಂತೆ ಇಪ್ಪ ಎರಡುನೂರ ನೂರ ಮಾ ನಲ್ವತ್ಮೂರು ಜೆಡ್ ವಿಧಿಗಳು ನಗರ ಸ್ಥಳೀಯ ಸರ್ಕಾರಗಳ ಬಗ್ಗೆ ಪ್ರಸ್ತಾಪನೆ ನೀಡ್ತಾ ಇರುತ್ತೆ ಇದು ನೋಡಿ ನೆನಪಿಟ್ಕೊಳ್ಳಿ ಅಷ್ಟೇ ಅಲ್ಲ ಕರ್ನಾಟಕ ಸರ್ಕಾರವು ಸಂವಿಧಾನದ ಭಾಗ ಒಂಬತ್ತನೇ ಎನಲ್ಲಿ ನೀಡಿರ್ತಕ್ಕಂಥ ವಿವರಗಳ ಆಧಾರದ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ಒಂದು ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ ಏನು ಮಾಡುತ್ತೆ ಅಂದರೆ ಹಾಗೂ ಸಾವಿರದ ಒಂಬೈನೂರ ಅರವತ್ತಾರರ ಮುನ್ಸಿಪಾಲಿಟಿ ಕಾಯ್ದೆಗೆ ಹಲವು ಬದಲಾವಣೆಗಳನ್ನು ತರೋದ್ರ ಮೂಲಕ ನಗರ ಸ್ಥಳೀಯ ಸರ್ಕಾರವನ್ನು ಮೂರು ವರ್ಗಗಳನ್ನಾಗಿ ವಿಂಗಡಿಸಿ ಅಳವಡಿಸ್ಕೊಳ್ಳಲಾಗುತ್ತೆ ಹಾಗೆಯೇ ಈ ಅದರಲ್ಲಿ ಫಸ್ಟ್ ನೋಡ್ಬೋದು ನೋಡೋದಾದರೆ ಮಹಾನಗರ ಪಾಲಿಕೆ ಅಥವಾ ಕಾರ್ಪೊರೇಷನ್ ಅಂತೇಳಿ ಕರಿತೀವಿ ಸೊ ಈ ಮಹಾನಗರ ಪಾಲಿಕೆಯಲ್ಲಿ ಏನಿರುತ್ತೆ ಹೆಂಗೆ ನೋಡೋಣ ಮೂರು ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆಯನ್ನು ಹಾಗೂ ರಾಜ್ಯದ ಯಾವ ನಗರ ಹೊಂದಿರುತ್ತದೆಯೋ ಆ ನಗರವನ್ನು ಕಾರ್ಪೊರೇಷನ್ ಅಥವಾ ಮಹಾನಗರ ಪಾಲಿಕೆಗಳು ಅಂತೇಳಿ ಕರೆಯುತ್ತೆ ನಾನು ಹೇಳಿದ್ದೆ ಸೊ ಉದಾಹರಣೆಗೆ ಬೆಂಗಳೂರು ಆಗಿರ್ಬೋದು ಮಂಗಳೂರು ಮೈಸೂರು ಹುಬ್ಳಿ ಧಾರವಾಡ ಬೆಳಗಾವಿ ದಾವಣಗೆರೆ ಗುಲ್ಬರ್ಗ ಒಟ್ಟು ಎಂಟು ಮಹಾನಗರ ಪಾಲಿಕೆಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರೋದನ್ನು ಕಾಣ್ತಾ ಇದ್ದೀವಿ ಇಲ್ಲೇನಪ್ಪ ಅಂದರೆ ಮೂರು ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇರಬೇಕು ಆ ನಗರವನ್ನು ನಾವು ಕಾರ್ಪೊರೇಷನ್ ಏರಿಯಾ ಅಥವಾ ಮಹಾನಗರ ಪಾಲಿಕೆಗಳು ಅಂತೇಳಿ ಕೂಡ ಕರಿತೀವಿ ಈ ಒಂದು ಮಹಾನಗರ ಪಾಲಿಕೆಯ ಪ್ರಮುಖ ಹುದ್ದೆಗಳು ಅಂದ್ರೆ ಮೇಯರ್ ಉಪಮೇಯರ್ ಹಾಗೆಯೇ ಆಯುಕ್ತರು ಈ ಒಂದು ಮಹಾನಗರ ಪಾಲಿಕೆ ಸಾಮಾನ್ಯ ಸಮಿತಿ ಸ್ಥಾಯಿ ಸಮಿತಿ ಆಯುಕ್ತರನ್ನ ಹೊಂದಿರುತ್ತೆ ಹಾಗಾದ್ರೆ ಈ ಒಂದು ಮಹಾನಗರ ಪಾಲಿಕೆಯಲ್ಲಿ ಆಯ್ಕೆಗೊಳ್ಬೇಕಂತಂದರೆ ಅವರಿಗೆ ಅರ್ಹವಾದಂತಹ ಅರ್ಹತೆಗಳೇನಪ್ಪ ಅಂದ್ರೆ ಮೊದಲನೇದಾಗಿ ಇಪ್ಪತ್ತೊಂದು ವರ್ಷವರೆಗೆ ವಯಸ್ಸಾಗಿರಬೇಕು ಹಾಗೆಯೇ ನಗರದ ಯಾವುದಾದರೂ ವಾರ್ಡ್ನ ಮತದಾರರ ಪಟ್ಟಿಯಲ್ಲಿ ಅವರು ಸೇರಿರಬೇಕಾಗುತ್ತೆ ಅನಂತರ ಸಾಮಾನ್ಯ ಸಮಿತಿಯ ಸದಸ್ಯರು ನಗರದ ವಿವಿಧ ವಾರ್ಡ್ಗಳಿಂದ ಐದು ವರ್ಷಕ್ಕೆ ಆಯ್ಕೆಗೊಂಡಂಥ ಕಾರ್ಪೊರೇಟರ್ಗಳು ಜೊತೆಗೆ ನಗರ ವ್ಯಾಪ್ತಿಯನ್ನು ಪ್ರತಿನಿಧಿಸತಕ್ಕಂತಹ ಲೋಕಸಭಾ ಸದಸ್ಯರು ವಿಧಾನಭ ಸ ವಿಧಾನಸಭಾ ಸದಸ್ಯರು ಹಾಗೆಯೇ ರಾಜ್ಯ ಸರ್ಕಾರದಿಂದ ನಾಮಕರಣಗೊಂಡಂಥ ಐದು ಜನ ಸದಸ್ಯರು ಇರ್ತಾರೆ ಜನಸಂಖ್ಯೆ ಆಧಾರದ ಮೇಲೆ ನಗರ ಪಾಲಿಕೆಯ ವ್ಯಾಪ್ತಿಯ ಒಂದು ಪ್ರದೇಶವನ್ನು ಅನೇಕ ವಿಭಾಗಗಳಾಗಿ ಅಥವಾ ವಾರ್ಡ್ಗಳಾಗಿ ವಿಂಗಡಿಸಲಾಗಿರುತ್ತೆ ನಗರ ಪಾಲಿಕೆ ಚುನಾವಣೆಯಲ್ಲಿ ವಯಸ್ಕ ಮತದಾನದ ಮೂಲಕ ಚುನಾಯಿಸಲಾಗ್ತಕ್ಕಂಥ ಪ್ರತಿನಿಧಿಗಳನ್ನು ನಗರ ಪಾಲಿಕೆ ಸದಸ್ಯ ಅಥವಾ ಕೌನ್ಸಿಲರ್ಗಳಂತೇಳಿ ಕರೀತಾರೆ ಈ ಒಂದು ನಗರ ಪಾಲಿಕೆ ಒಟ್ಟು ಸ್ಥಾನಗಳಲ್ಲಿ ಪರಿಶಿಷ್ಟ ಜಾತಿಗೆ ಶೇಕಡ ಹದಿನೈದು ಪರಿಶಿಷ್ಟ ಪಂಗಡಕ್ಕೆ ಶೇಕಡ ಮೂರು ಹಾಗೆಯೇ ಇತರ ಹಿಂದುಳಿದಂತಹ ವರ್ಗಗಳಿಗೆ ಮತ್ತು ಮಹಿಳೆಯರಿಗೆ ಶೇಕಡ ಮೂರನೇ ಒಂದು ಒಂದರಷ್ಟು ಸ್ಥಾನಗಳನ್ನು ಇಲ್ಲಿ ಏನು ಮಾಡಿರುತ್ತೆ ಮೀಸಲಾಗಿ ಇಟ್ಟಿರ್ತಾರೆ ಈ ಒಂದು ನಗರ ಪಾಲಿಕೆಯ ಸದಸ್ಯರ ಅಧಿಕಾರಾವಧಿ ಎಷ್ಟಿರುತ್ತೆ ಐದು ವರ್ಷ ಇಲ್ಲಿ ಮಹಾಪೌರ ಇವರನ್ನ ಮೇಯರ್ ಮತ್ತು ಉಪಮಹಾಪೌರ ಅಂದ್ರೆ ಉಪಮೇಯರ್ ಅನ್ನ ಪಾಲಿಕೆಯ ಸದಸ್ಯರು ಪ್ರಥಮ ಸಭೆಯಲ್ಲಿ ಅವರನ್ನ ಆಯ್ಕೆ ಮಾಡ್ಕೊಳ್ತಾರೆ ಇವರ ಒಂದು ಅಧಿಕಾರಾವಧಿ ಒಂದು ವರ್ಷ ಆಗಿರುತ್ತೆ ಹಾಗೇನೆ ಕಾರ್ಪೊರೇಷನ್ಗಳು ಲೆಕ್ಕಪತ್ರ ಸಮಿತಿ ನಗರ ಯೋಜನೆ ಅಭಿವೃದ್ಧಿ ಸಮಿತಿ ತೆರಿಗೆ ಹಣಕಾಸು ಸಮಿತಿ ಆರೋಗ್ಯ ಶಿಕ್ಷಣ ಸಾಮಾಜಿಕ ಸಮಿತಿಗಳು ಪ್ರತಿ ಸ್ಥಾಯಿ ಸಮಿತಿಯಲ್ಲಿ ಪ್ರತಿ ಏನಪ್ಪ ಅಂತಂದರೆ ಏಳು ಮಂದಿ ಸದಸ್ಯರು ಇರ್ತಾರೆ ಆಮೇಲೆ ಎಲ್ಲ ಒಂದು ಕಾರ್ಯಗಳನ್ನು ಅವ್ರು ಏನು ಮಾಡಬೇಕಾಗುತ್ತೆ ನಿರ್ವಹಿಸ್ತಾ ಹೋಗ್ಬೇಕಾಗುತ್ತೆ ಎಲ್ಲ ಸ್ಥಾಯಿ ಸಮಿತಿಯ ಪದ ನಿಮಿತ್ತ ಚೇರ್ಮನ್ ಯಾರಾಗಿರ್ತಾರೆ ಮೇಯರ್ ಮತ್ತು ಉಪಮೇಯರ್ಗಳಾಗಿರ್ತಾರೆ ನೋಡಿ ಎಲ್ಲ ಸ್ಥಾಯಿ ಸಮಿತಿಯ ಪದ ನಿಮಿತ್ತ ಚೇರ್ಮನ್ಗಳು ಮೇಯರ್ ಮತ್ತು ಉಪಮೇಯರ್ ಆಗಿರ್ತಾರೆ ಒಟ್ಟು ನಾಲ್ಕು ಸ್ಥಾಯಿ ಸಮಿತಿಗಳು ಇರುತ್ತೆ ರಾಜ್ಯ ಸರ್ಕಾರ ನೀಡ್ತಕ್ಕಂಥ ಸಹಾಯಧನ ವಿಧಿಸ್ತಕ್ಕಂಥ ತೆರಿಗೆ ಬಾಡಿಗೆ ದಂಡ ಸಾರ್ವಜನಿಕರಿಂದ ಎತ್ತಕ್ಕಂಥ ಸಾಲ ಆಗಿರ್ಬೋದು ಏನಾಗುತ್ತೆ ಅಂದರೆ ಈ ಮಹಾನಗರ ಪಾಲಿಕೆಯ ಹಣಕಾಸಿನ ಮೂಲಗಳ ಜೊತೆಗೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರಸ್ತೆಗಳು ಸಾರಿಗೆ ಆಮೇಲೆ ವಿದ್ಯುತ್ತು ನೀರು ಸಮಗ್ರ ಅಭಿವೃದ್ಧಿ ಇದರ ಒಂದು ಪ್ರಮುಖವಾದಂಥ ಕಾರ್ಯಗಳು ಹಾಗೆಯೇ ಈ ಎಲ್ಲ ಕಾರ್ಯಗಳನ್ನು ನಾವು ನಿರ್ವಹಿಸಬೇಕಾಗುತ್ತೆ ಕರ್ತವ್ಯಗಳು ಕೂಡ ಹೌದು ಆಮೇಲೆ ಆಯುಕ್ತರು ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಬಹುದು ಆದರೆ ಮತವನ್ನು ಹಕ್ಕು ಅವರಿಗೆ ಇರೋದಿಲ್ಲ ನೆಕ್ಸ್ಟ್ ನಗರಸಭೆ ಮತ್ತು ಪುರಸಭೆಗಳು ಯಾವ ರೀತಿ ಕಾರ್ಯವನ್ನು ಮಾಡ್ತವೆ ನೋಡೋಣ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಒಂದು ಕರ್ನಾಟಕ ಮುನ್ಸಿಪಾಲಿಟಿ ಕಾಯ್ದೆ ಅನ್ವಯ ಕರ್ನಾಟಕದಲ್ಲಿ ನಗರ ಹಾಗೂ ಪಟ್ಟಣ ಪುರಸಭೆಗಳನ್ನು ಸ್ಥಾಪನೆ ಮಾಡಲಾಗುತ್ತೆ ಇದು ಹೇಗಿರಬೇಕು ಅಂದರೆ ಸುಮಾರು ಇಪ್ಪತ್ತು ಸಾವಿರದಿಂದ ಐವತ್ತು ಸಾವಿರದವರೆಗಿನ ಜನಸಂಖ್ಯೆ ಉಳತಕ್ಕಂಥ ಪ್ರದೇಶವನ್ನ ಏನಂತಾರೆ ಪಟ್ಟಣ ಪುರಸಭೆ ಅಂತೇಳಿ ಹಾಗೇನೆ ಐವತ್ತು ಸಾವಿರದಿಂದ ಮೂರು ಲಕ್ಷದವರೆಗೆ ಜನಸಂಖ್ಯೆ ಇದ್ದರೆ ಅಂತಹ ಪ್ರದೇಶವನ್ನು ನಗರಸಭೆಯೇ ಅಂತೇಳಿ ಕರೀತಾರೆ ಗೊತ್ತಾಯ್ತಾ ನೆಕ್ಸ್ಟ್ ನಗರ ಮತ್ತು ಪಟ್ಟಣ ಪುರಸಭೆಗೆ ಸದಸ್ಯರ ಸಂಖ್ಯೆಯನ್ನು ಅಲ್ಲಿನ ಜನಸಂಖ್ಯೆಗೆ ಒಂದು ಅನುಗುಣವಾಗಿ ನಿರ್ಧಾರ ಮಾಡಲಾಗುತ್ತೆ ನಗರ ಪಟ್ಟಣ ಪುರಸಭೆಗಳ ಸದಸ್ಯರು ಚುನಾವಣೆಗಳ ಮೂಲಕ ಪ್ರಜೆಗಳಿಂದ ನೇರವಾಗಿ ಐದು ವರ್ಷಗಳಿಗೊಮ್ಮೆ ಆಯ್ಕೆ ಆಗ್ತಾರೆ ಹಾಗೆಯೇ ಫ್ರೆಂಡ್ಸ್ ರಾಜ್ಯ ಸರ್ಕಾರ ನಗರಸಭೆಯು ತನ್ನ ಕಾರ್ಯವನ್ನು ನೀತಿ ನಿಯಮಗಳಿಗೆ ಅನುಗುಣವಾಗಿ ನಿರ್ವಹಿಸದಿದ್ದಂತಹ ಪಕ್ಷದಲ್ಲಿ ಅದನ್ನು ವಜಾ ಮಾಡ್ಬೋದು ನೋಡಿ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಅಂದರೆ ನಗರಸಭೆ ತನ್ನ ಕಾರ್ಯಗಳನ್ನು ನೀತಿ ನಿಯಮಗಳಿಗೆ ಅನುಸಾರವಾಗಿ ಮಾಡದೇ ಇತ್ತಪ್ಪ ಅಂತಂದರೆ ಅದನ್ನು ತಕ್ಷಣ ವಜಾ ಮಾಡ್ತಕ್ಕಂಥ ಅಧಿಕಾರ ನಮ್ಮ ರಾಜ್ಯ ಸರ್ಕಾರಕ್ಕೆ ಇರುತ್ತೆ ಹಾಗೆಯೇ ಇದರಲ್ಲಿ ಬರ್ತಕ್ಕಂಥ ಸದಸ್ಯರುಗಳು ಅಂತಂದರೆ ರಾಜ್ಯ ಸರ್ಕಾರದಿಂದ ನೇಮಕಗೊಂಡಂತಹ ವಿಶೇಷ ಅರ್ಹತೆ ಉಳ್ಳಂಥ ಐದು ಸದಸ್ಯರು ಇರ್ತಾರೆ ಹಾಗೆಯೇ ಪುರಸಭೆಯ ವಿವಿಧ ವಾರ್ಡ್ಗಳಿಂದ ಆಯ್ಕೆಯಾದಂಥ ಸದಸ್ಯರುಗಳಿರ್ತಾರೆ ಪಟ್ಟಣ ವ್ಯಾಪ್ತಿಯ ಲೋಕಸಭಾ ವಿಧಾನಸಭಾ ರಾಜ್ಯಸಭಾ ಹಾಗೆಯೇ ವಿಧಾನ ಪರಿಷತ್ ಸದಸ್ಯರು ಕೂಡ ಇರೋದನ್ನು ನಾವು ಕಾಣ್ತೀವಿ ಮುಂದೆ ನಗರ ಪಟ್ಟಣ ಪುರಸಭೆಗಳ ಒಟ್ಟು ಸ್ಥಾನಗಳಲ್ಲಿ ಪರಿಶಿಷ್ಟ ಜಾತಿಗೆ ಶೇಕಡ ಹದಿನೈದು ಪರಿಶಿಷ್ಟ ಪಂಗಡಕ್ಕೆ ಶೇಕಡ ಮೂರು ಹಾಗೆಯೇ ಇತರೆ ಹಿಂದುಳಿದಂಥ ವರ್ಗಗಳಿಗೆ ಮತ್ತು ಮಹಿಳೆಯರಿಗೆ ಮೂರನೇ ಒಂದರಷ್ಟು ಸ್ಥಾನಗಳನ್ನು ಮೀಸಲಿಡ್ತಾರೆ ಹಾಗೆಯೇ ನಗರ ಮತ್ತು ಪಟ್ಟಣ ಪುರಸಭೆಗಳ ಚುನಾಯಿತ ಸದಸ್ಯರು ತಮ್ಮಲ್ಲಿಯ ಒಬ್ಬನನ್ನು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿಕೊಡ್ತಾರೆ ನಂತರ ನಗರ ಹಾಗೂ ಪಟ್ಟಣ ಪುರಸಭೆಗಳ ಸ್ಥಾಯಿ ಸಮಿತಿಗಳ ಅಂತಂದರೆ ತೆರಿಗೆ ಮತ್ತು ಹಣಕಾಸು ಸಮಿತಿ ಸಾರ್ವಜನಿಕ ಆರೋಗ್ಯ ಶಿಕ್ಷಣ ಸಮಿತಿ ಸಾಮಾಜಿಕ ಅನ್ಯಾಯ ಸಮಿತಿ ಲೆಕ್ಕಪತ್ರ ಸಮಿತಿ ಹಾಗೆಯೇ ನಗರ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಸೇರಿಬಿಟ್ಟು ಒಟ್ಟು ನಾಲ್ಕು ಸ್ಥಾಯಿ ಸಮಿತಿಗಳು ರಚನೆ ಆಗುತ್ತೆ ನೆಕ್ಸ್ಟ್ ಪ್ರತಿ ಸ್ಥಾಯಿ ಒಂದು ಸಮಿತಿಯಲ್ಲಿ ಏಳು ಜನ ಸದಸ್ಯರು ಇರ್ತಾರೆ ರಾಜ್ಯ ಸರ್ಕಾರ ನೀಡ್ತಕ್ಕಂಥ ಅನುದಾನ ಬಾಡಿಗೆ ತೆರಿಗೆ ದಂಡ ಸಾರ್ವಜನಿಕರಿಂದ ಸಾಲ ಎತ್ತ ಸಂಗ್ರಹವಾಗತಕ್ಕಂತ ಹಣದ ಮೂಲಗಳನ್ನು ನಾವಿಲ್ಲಿ ನೋಡಬಹುದು ರಾಜ್ಯ ಸರ್ಕಾರ ಎರಡನೇ ದರ್ಜೆ ಅಧಿಕಾರಿಯನ್ನ ನಗರವಾರು ಪಟ್ ಪಟ್ಟಣ ಪುರಸಭೆಗಳ ಆಡಳಿತದ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಆಯುಕ್ತರನ್ನ ನೇಮಕ ಮಾಡ್ತಾರೆ ಇವುಗಳ ಇವರನ್ನ ಮುಖ್ಯ ಅಧಿಕಾರಿಗಳು ಅಂತಲೂ ಕೂಡ ಕರೆಯಲಾಗುತ್ತೆ ಈ ಮುಖ್ಯಾಧಿಕಾರಿ ಏನು ಮಾಡ್ತಾರೆ ಅಂತಂದರೆ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸ್ಬೋದು ಆದರೆ ಅವರಿಗೆ ಅವ್ರಿಗೂ ಕೂಡ ಮತವನ್ನು ಚಲಾಯಿಸೋ ಒಂದು ಹಕ್ಕಿರೋದಿಲ್ಲ ಹಾಗಾದರೆ ನಾವು ಏನು ಅಂದರೆ ಮಹಾನಗರ ಪಾಲಿಕೆ ಮತ್ತು ನಗರಸಭೆ ಪುರಸಭೆಗಳು ಸ್ಥಳೀಯ ಸರ್ಕಾರಗಳಾಗಿ ಹೇಗೆ ಕಾರ್ಯನಿರ್ವಹಣ ನಿರ್ವಹಿಸ್ತವೆ ಅಂತೇಳಿ ನೋಡುವೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್